ಆದೇಶ ಗುತ್ತಿಗೆದಾರ ಉಪಾರ್ ಕಚೇರಿಯಲ್ಲಿ ಮುಂದುವರೆದಿದೆ ಶೋಧ ಸದಾಶಿವನಗರದ ಡಿವೈ ಉಪಾರ್ ಕಚೇರಿಯಲ್ಲಿ ದಾಳಿಯನ್ನು ಮಾಡಲಾಗಿತ್ತು ಆ ಒಂದು ದಾಳಿಯಲ್ಲಿ ಪರಿಶೀಲನೆ ಮುಂದುವರಿಸಲಾಗಿದೆ ಶೋಧವನ್ನ ಒಟ್ಟು ಆರು ಮಂದಿ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ ಡಿ ಉಪ್ಪಾರ್ ಇವರು ಗುತ್ತಿಗೆದಾರರು ಇವರು ಕೂಡ ಯಡಿಯೂರಪ್ಪನವರ ಆಪ್ತ ಗುತ್ತಿಗೆದಾರರಲ್ಲಿ ಒಬ್ಬರು ಅವರ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿತ್ತು ಆ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ ಇನ್ನು ಕೂಡ ಶೋಧವನ್ನು ಮಾಡ್ತಾ ಇದ್ದಾರೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಆ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ ಐ ಟಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರ ಉಪಾರ್ ಕಚೇರಿಯಲ್ಲಿ ಇನ್ನೂ ಕೂಡ ಮುಂದುವರೆದಿದೆ ಶೋಧ ಗಾಲಡಿ ಉಮೇಶ್ ಮನೆಯಲ್ಲಿ ಶೋಧ ಕಂಪ್ಲೀಟ್ ಆಗಿರುವಂಥದ್ದು ದಾಳಿ ಅಂತ್ಯವಾಗಿದೆ ಬಟ್ ಡಿ ವೈ ಉಪ್ಪಾರ್ ಗುತ್ತಿಗೆದಾರ ಅವರ ಮನೆ ಮತ್ತೆ ಕಚೇರಿಗಳ ಮೇಲೆ ಏನು ದಾಳಿಯನ್ನು ಮಾಡಲಾಗಿತ್ತು ಅದಿನ್ನೂ ಕೂಡ ಕಂಟಿನ್ಯೂ ಆಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಗಂಗಾಧರ್ ಉಮೇಶ್ ಮನೆ ಮೇಲೆ ಮಾಡಲಾಗಿದ್ದಂತ ದಾಳಿ ಅಂತ್ಯವಾಗಿದೆ ಮತ್ತು ಒಂದ್ ಕಡೆ ಡಿವೈ ಉಪ್ಪಾರ್ ಗುತ್ತಿಗೆದಾರ ಅವರ ಕಚೇರಿಗಳ ಮೇಲೆ ಏನು ದಾಳಿಯನ್ನ ಮಾಡಲಾಗಿತ್ತು ಅಲ್ಲಿ ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ ಎಸ್ ಪೃಥ್ವಿರಾಜ್ ಏನೋ ಉಮೇಶ್ ಅವರ ಭಾಷಣ ಸಕ್ಕಲ್ಲಿರುವಂತಹ ಉಮೇಶ್ ಮನೆ ಆಗಿರಬಹುದು ಮತ್ತೊತ್ತಿಗೆ ಮನೆ ಮತ್ತೆ ರಾಹುಲ್ ಎಂಟರ್ಪ್ರೈಸಸ್ ಇವೆಲ್ಲಾ ಕೂಡ ಬೆಳಗ್ಗೆ ಐದು ಐದು ಮೂವತ್ತರ ಸುಮಾರಿಗೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಆ ಮುಕ್ತಾಯಗೊಂಡು ಅಲ್ಲಿ ಕಳಿಸಿಕೊಂಡು ಅಲ್ಲಿದ್ದಂತಹ ಒಂದು ಕೆಲವೊಂದು ದಾಖಲೆಗಳಾಗಿರಬಹುದು ಅವೆಲ್ಲ ಕೂಡ ಕೊಂಡೋಗಿದ್ರು ಆದ್ರೆ ಈಗ ಮತ್ತೆ ಒಂದು ಆ ರೀತಿಯಲ್ಲಿ ಈಗ ಅಧಿಕಾರಿಗಳ ತಂಡ ನಾಲ್ಕು ಮಂದಿ ಅಧಿಕಾರಿಗಳ ತಂಡ ಉಪರ ಕಚೇರಿ ಮೇಲೆ ಮತ್ತೆ ಆ ದಾಳಿಯನ್ನು ಮಾಡಿ ಜೊತೆಗೆ ಇನ್ನು ಕೂಡ ಪರಿಶೀಲನೆ ತೊಡಗಿದ್ದಾರೆ ಜೊತೆಗೆ ರಾಹುಲ್ ಎಂಟರ್ಪ್ರೈಸಸ್ ಅಲ್ಲೂ ಕೂಡ ಅವರು ಕೂಡ ಪರಿಶೀಲನೆಗೆ ಮತ್ತೆ ಆರು ಮಂದಿ ಅಧಿಕಾರಿಗಳ ತಂಡ ಮತ್ತೆ ಅವರ ಕಚೇರಿಗೆ ತೊಡಾಯಿಸಿರುವಂತಹ ಜೊತೆಗೆ ಅಲ್ಲಿ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ವಿಚಾರ ಅಂದ್ರೆ ಬೆಳಗ್ಗೆ ಐದು ಮೂವತ್ತರವರೆಗೂ ಕೂಡ ಏನು ಸರ್ಕಲ್ ಇರುವಂತಹ ಉಮೇಶ್ ಅವರ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡಿ ಎರಡು ಒಂದು ನಾ ಒಂದು ದೊಡ್ಡ ನಿನ್ನೆ ಮಧ್ಯಾಹ್ನ ಸೂಟ್ಗೆ ಸಲ್ಲೆ ಎರಡು ಬ್ಯಾಗ್ಗಳಲ್ಲಿ ಮತ್ತೆ ಕೊಂಡೊಯ್ದು ಆದ್ರೆ ಬೆಳಿಗ್ಗೆ ಆ ಸೀಲ್ಡ್ ಕವರ್ ಅಲ್ಲಿ ಒಂದಷ್ಟು ಪತ್ರಗಳು ಮತ್ತೆ ಜೊತೆಗೆ ಜೊತೆಗೆ ಅದರ ಒಂದು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು ಈಗ ಈ ಒಂದು ವಿಚಾರವಾಗಿ ಅಂದ್ರೆ ಇಲ್ಲಿ ಕೇವಲ ಆಪ್ತ ಸಹಾಯಕನಾಗಿದ್ರೆ ಐಡಿ ಅಧಿಕಾರಿಗಳು ದಾಳಿ ಮಾಡುವಂತಹ ಪ್ರಮ ಬರ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತದ್ದು ನೀರಾವರಿ ಇಲಾಖೆಯಲ್ಲಿ ಟೆಂಡರ್ಗಳ ವಿಚಾರದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಗಂಭೀರವಾಗಿದೆ ಅದರಲ್ಲಿ ಪ್ರಮುಖವಾಗಿ ಉಮೇಶ್ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಈ ಉಮೇಶ್ ಅವರ ಎತ್ಕೊಂಡು ಈ ಒಂದು ಕಾವೇರಿ ಮತ್ತೆ ಕೃಷ್ಣ ಜಲ ನಿಗಮದ ಒಂದಷ್ಟು ಟೆಂಡರ್ ಗಳನ್ನ ಎ ಗ್ರೇಡ್ ಟೆಂಡರ್ ಅವರಿಗೆ ಬೇಕಾದವರಿಗೆ ಕೊಡಿಸ್ತಾ ಇದ್ರು ಜೊತೆಗೆ ಅದರದಲ್ಲೂ ಪ್ರಮುಖವಾಗಿ ಆಂಧ್ರದವರಿಗೆ ಈ ಟೆಂಡರ್ಗಳನ್ನು ಕೊಡಿಸುವುದಲ್ಲಿ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಿದವರು ಇದೇ ಉಮೇಶ್ ಅಂತ ಹೇಳಿ ಹೀಗಾಗಿ ಈ ಕಾಂಟ್ರಾಕ್ಟ್ ಗಳ ಕರ್ನಾಟಕ ಮತ್ತೆ ಆಂಧ್ರ ಇಬ್ಬರ ಕಾಂಟ್ರಾಕ್ಟ್ಗಳ ನಡುವೆ ಸಾಕಷ್ಟು ಗಲಾಟೆ ಕೂಡ ಆಗಿತ್ತು ಜೊತೆಗೆ ಈ ಒಂದು ವಿಚಾರಗಳ ಬಗ್ಗೆ ಈ ಒಂದು ಈ ಟೆಂಡರ್ಗಳ ವಿಚಾರ ಮತ್ತೆ ನೀರಾವರಿ ಇಲಾಖೆಗಳಲ್ಲಾದಂತಹ ವ್ಯವಹಾರದ ಬಗ್ಗೆ ಕೂಡ ಐಟಿ ಇಲಾಖೆಗೆ ಒಂದಷ್ಟು ಮಂದಿ ಆ ದೂರುಗಳನ್ನ ಕೊಟ್ಟಿದ್ರು ಅಂತ ಹೇಳಿ ಇದ್ರ ಜೊತೆಗೆ ಆ ಕಳೆದ ಐದಾರು ವರ್ಷಗಳ ದಿನ ಒಂದು ಟಾಲಿಯನ್ನ ನೋಡೋದಾದ್ರೆ ಕಂಡಕ್ಟರ್ ಆಗಿದ್ದವರು ದಿನದಿಂದ ಬೆಳಕಿಗೆ ದಿನದಿಂದ ದಿನಕ್ಕೆ ಎರಡ್ ಸಾವಿರದ ಹದಿನೆಂಟರಿಂದ ಇದುವರೆಗಿನ ಒಂದು ಆದಾಯದ ಪ್ರಮಾಣ ನೋಡಿದಾಗ ದಿನದಿಂದ ದಿನಕ್ಕೆ ಅವರ ಆದಾಯದಲ್ಲಿ ಗಳಿಕೆ ಆಗಿರುವಂತದ್ದು ಆದರೆ ಇಲ್ಲೂ ಕೂಡ ತೆರಿಗೆ ವಂಚನೆ ಆರೋಪ ಇದೆ ಆದರೆ ಇಷ್ಟೊಂದು ಗಳಿಕೆ ಆದರೂ ಕೂಡ ತೆರಿಗೆಯಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಾಗಿಲ್ಲ ಹೀಗಾಗಿ ಅದನ್ನು ಕೂಡ ತಾಳೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಇವರ ಸಂಪಾದನೆ ಬಂದಿದೆ ಮತ್ತೆ ಆ ಹಣ ಯಾವ ರೀತಿ ವರ್ಗಾವಣೆ ಆಗಿದೆ ಒಂದು ವೇಳೆ ಈಗ ಸದ್ಯ ಈಗ ಏನು ಮನೆಯಿಂದ ಏನು ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿದ್ದಾರೆ ನೀರಾವರಿ ಸಂಬಂಧ ಡಾಕ್ಯುಮೆಂಟ್ಸ್ ಆಗಿರಬಹುದು ಮತ್ತೆ ಅವರ ವ್ಯವಹಾರಿಕ ಮತ್ತೆ ಅವರ ಹಣ ವರ್ಗಾವಣೆ ಅಂದ್ರೆ ಅವರ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅವ್ರ ಕುಟುಂಬ ಸದಸ್ಯರ ಆಸ್ತಿಪಾಸ್ತಿ ದಾಖಲೆಗಳಾಗಿರ್ಬೋದು ಇದ್ರೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಈ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಏನಾದರೂ ಅದರಲ್ಲಿ ಅಕ್ರಮ ಹಣ ವರ್ಗಾವಣೆ ಏನಾದರೂ ಒಂದು ವೇಳೆ ಅದರಲ್ಲಿ ಕಂಡು ಬಂದ್ರೆ ಆ ಪ್ರಕರಣ ಇಡಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು ಯಾಕಂದ್ರೆ ಅಕ್ರಮ ಹಣ ವರ್ಗಾವಣೆ ಅಲ್ಲಿ ಮನಿ ಲಾಂಡ್ರಿಂಗ್ ಕೂಡ ಅಲ್ಲಿ ಆ ಒಂದು ಎಂಟ್ರಿ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತದೆ ಹೀಗಾಗಿ ಇಡೀ ಒಂದು ವೇಳೆ ಆ ಒಂದು ಇದ್ರೂ ಕೂಡ ಮಾಜಲನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಅದ್ರ ಪರಿಶೀಲನೆ ಕೂಡ ಮಾಡ್ತಾರೆ ಸದ್ಯ ಈಗ ಅವರು ವಿಚಾರಣೆ ಕರೆದಾಗ ಬರಬೇಕು ವಿಚಾರಣೆ ಬರಬೇಕು ಅಂತ ಹೇಳಿ ಅಧಿಕಾರಿಗಳು ಉಮೇಶ್ ಅವರಿಗೆ ನೋಟಿಸ್ ವಿಚಾರಣೆ ಸೂಚನೆಯನ್ನ ಕೊಟ್ಟು ಹೋಗಿರುವಂತದ್ದು ಹೀಗಾಗಿ ಸದ್ಯ ಇನ್ನೂ ಕೂಡ ಅವರ ಆಪ್ತ ಕಾಂಟ್ರಾಕ್ಟರ್ ಜೊತೆ ಸಂಪರ್ಕ ಇನ್ನೂ ಕೂಡ ಆಗಿದೆ ರಾಹುಲ್ ಏನಿದ್ರು ಅವರೆಲ್ಲ ಕೂಡ ಈ ಒಂದು ಟೆಂಡರ್ ತಗೊಂಡಿದ್ರು ಅವ್ರು ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿರಬಹುದು ಮತ್ತೆ ಈ ರಾಹುಲ್ ಎಂಟರ್ಪ್ರಸೆಸ್ ಇಂದ ಕಬ್ಬಿಣ ಮತ್ತೆ ಸಿಮೆಂಟ್ ಎಲ್ಲ ಕೂಡ ಅಲ್ಲಿಂದ ಸಪ್ಲೈ ಆಗ್ತಾ ಇತ್ತು ಅಂತ ಹೇಳಿ ಇದನ್ನ ಉಪ್ಪಾರ ಅವರು ಏನಿದ್ದಾರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿರುವ ಹೆಚ್ಚು ಒಂದು ಅವ್ಯವಹಾರ ಹಾರದ ಆರೋಪ ಇವರೆಲ್ಲ ಮೇಲೆ ಕೂಡ ಇರುವಂತದ್ದು ಹೀಗಾಗಿ ಒಂದು ವೇಳೆ ಇನ್ನು ಕೂಡ ಈ ಆ ರೈಡ್ ಅನ್ನ ಕಂಟಿನ್ಯೂ ಆದ ಬಳಿಕ ಇದಕ್ಕೆ ಉಮೇಶ್ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಾದ್ರು ಅಲ್ಲಿ ಸಿಕ್ಕಿದ್ರೆ ಮತ್ತೆ ಕೂಡ ಐಟಿ ಅಧಿಕಾರಿಗಳು ಉಮೇಶ್ ಮನೆಗೆ ಬರುವಂತಹ ಸಾಧ್ಯತೆಗಳಿವೆ ಇದರ ಜೊತೆಯಲ್ಲಿ ಸಂಜೆ ವೇಳೆಗೆ ಉಮೇಶ್ ಅವರು ಕೂಡ ಈ ಒಂದು ರೈಡ್ ಮತ್ತೆ ಮತ್ತೆ ಅವರ ಮೇಲೆ ಆರೋಪಗಳ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಒಟ್ಟಾರೆಯಾಗಿ ಇವೆಲ್ಲ ನೋಡೋದಾದ್ರೆ ಸದ್ಯ ಬಿಎಸ್ ಪೈ ಆಪ್ತ ಕಾಂಟ್ರಾಕ್ಟರ್ ಯಾರ ಇದ್ರು ಎಲ್ರಿಗೂ ಕೂಡ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಟೆಂಡರ್ ಅಲ್ಲಿ ಮುಖ್ಯವಾಹಿಸಿಕೊಳ್ತಾ ಇದ್ದು ಜೊತೆಗೆ ಆರೋಪ ಕೂಡ ಒಂದು ದೊಡ್ಡ ಗಂಗಾಧರಿ ಈಗ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಜನರ ಗುತ್ತಿಗೆದಾರ ಆಗಿರ್ಬೋದು ಆಪ್ತರ ಮನೆಗಳ ಮೇಲೆಲ್ಲ ದಾಳಿ ಆಗಿದೆಯಲ್ಲ ಎಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯಾಶ್ ಆಗಿರ್ಬೋದು ಚಿನ್ನಾಭರಣ ಇದೆನ್ನೂ ಕೂಡ ಪತ್ತೆ ಆಗಿಲ್ವಾ ಯಾಕಂದ್ರೆ ನಾವು ಸಾಮಾನ್ಯವಾಗಿ ದೊಡ್ಡ ದೊಡ್ಡವರ ಮನೆಗಳ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಕ್ಯಾಶ್ ಸಿಕ್ಕಿರುವಂತದನ್ನ ನೋಡಿದ್ವಿ ಚಿನ್ನಾಭರಣ ಸಿಕ್ಕಿದ್ದಂಥದನ್ನ ನೋಡಿದ್ವಿ ಇಲ್ಲಿ ಯಾವುದು ಆ ರೀತಿಯಾಗಿ ಆಗಿಲ್ವಾ ಸಿಕ್ಕಿಲ್ವಾ ಎಸ್ ಎಫ್ ಪೃಥ್ವಿರಾಜ್ ಈಗ ಇದುವರೆಗೂ ಕೂಡ ಏನು ಮೂವತ್ತು ಕಾಂಟ್ರಾಕ್ಟ್ ಮೇಲೆ ಅದಕ್ಕಿಂತ ಹೆಚ್ಚು ಎಲ್ಲ ರಾಜ್ಯದ ನಾನಾ ಕಡೆ ಏನು ರೈಡ್ ಆಗಿದೆ ಅದರಲ್ಲೂ ಕೂಡ ಆ ಉಮೇಶ್ ಸೇರಿದಂತೆ ಪ್ರಮುಖ ಒಂದು ಕಾಂಟ್ರಾಕ್ಟರ್ ಏನಾರಿದ್ದಾರೆ ಆ ಅವರ ಯಾವ ರೀತಿ ಆ ಹಣಕಾಸು ಮತ್ತೆ ಚಿನ್ನಾಭರಣ ಸಿಕ್ಕಿರೋ ಬಗ್ಗೆ ಇನ್ನು ಕೂಡ ಐ ಟಿ ಇಲಾಖೆಯಿಂದ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಇನ್ನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿರುವಂತದ್ದು ನಿನ್ನೆ ಆ ನಮ್ಮ ಕ್ಯಾಮ್ರಾ ಅವರಿಂದ ಹೊರ ಬಂದಿರುವಂತಹ ಸಂದರ್ಭದಲ್ಲಿ ಅವರು ಸೂಟ್ ಕೇಸ್ ಆಗಿರಬಹುದು ಬ್ಯಾಗ್ಗಳಲ್ಲಿ ತೆಗೆದುಕೊಂಡಂತಹ ದಾಖಲೆಗಳು ಕೂಡ ಎಲ್ಲ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು ಜೊತೆಗೆ ಇದ್ರ ಬಗ್ಗೆ ಆ ಒಂದು ವೇಳೆ ಏನಾದ್ರೂ ಚಿನ್ನಾಭರಣ ಹಣ ಸಿಕ್ಕಿದ್ರೆ ಅದ್ರ ಬಗ್ಗೆ ಕೂಡ ಅವರು ಸ್ಪಷ್ಟೀಕರಣ ಕಂಟಿನ್ಯೂ ಆಗಿರೋದ್ರಿಂದ ಸಂಜೆ ವೇಳೆಗೆ ಒಂದು ವೇಳೆ ಮುಕ್ತಾಯ ಆದ್ರೆ ಅದರ ಬಗ್ಗೆ ಸ್ಪಷ್ಟತೆಯನ್ನ ಕೊಡುವಂಥದ್ದು ಇದು ಕೂಡ ಅವರ ಮನೆಯಲ್ಲಿ ಹಣ ಸಿಕ್ಕಿದೆ ಚಿನ್ನಾಭರಣ ಸಿಕ್ಕಿದೆ ಬಗ್ಗೆ ಇನ್ನು ಕೂಡ ಸ್ಪಷ್ಟ ಸಿಕ್ಕಿಲ್ಲ ಜೊತೆಗೆ ಇನ್ನೊಂದು ಆ ಒಂದು ಆ ಕಷ್ಟ ಏನಂದ್ರೆ ಈಗ ಸದ್ಯ ಮತ್ತೆ ಬಿಎಂಟಿಸಿ ಮಳೆ ಇರುವಂತದ್ದು ಯಾಕಂದ್ರೆ ಸಿಎಂ ಸೂಚನೆ ಮತ್ತೆ ಅವರ ಹೋಡಿಗೆ ವಾಪಸ್ ತೆಗೆದುಕೊಂಡು ಅವರು ಗೇಟ್ ಪಾಸ್ ಆಪ್ತ ಕಾರ್ಯದರ್ಶಿಯಿಂದ ಗೇಟ್ ಪಾಸ್ ಅನ್ನ ಕೊಟ್ಟರುವಂತದ್ದು ಉಮೇಶ್ ಅವರಿಗೆ ಈಗ ಸದ್ಯ ಇನ್ನೂ ಕೂಡ ಅಧಿಕ ಈಗ ಸದ್ಯ ಅವರ ಅಧಿಕಾರಗಳಿಂದ ತೆಗೆದುಕೊಂಡು ಹೋಗಿದ್ದಾರೆ ಆ ಡಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮತ್ತೆ ವಿಚಾರಣೆ ಇರುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಪೃಥ್ವಿರಾಜ್ ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ ಆಕೆ ತುಮಕೂರಿನಲ್ಲಿ ಮುಂದುವರೆದಿದೆ ಐಟಿ ದಾಳಿ ಕೋಟಗೆರೆ ತಾಲೂಕು